ನೋಡಿ ಎಷ್ಟು ಚೆನ್ನಾಗಿದೆಲ್ವಾ ಬ್ಯಾಕ್ಗ್ರೌಂಡು. ಈ ಕಡೆ ಲೈಟಿಂಗ್ ಸ್ವಲ್ಪ ಕಮ್ಮಿ ಇದೆ ನೋಡಿ, ಅಲ್ಲೆಲ್ಲ ಐಸ್ ಕೂಡ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿದೆ ಇಲ್ಲಿ. ಮೇಲ್ಗಡೆ ಬಂದಿದ್ದೀವಿ, ಮೇಲ್ಗಡೆ ಕೂಡ ತೋರಿಸ್ತೀನಿ ನೋಡಿ. ಇಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿದೆ, ಆದರೆ ಒಳಗಡೆ ಹೋದರೆ ಅಷ್ಟೇ ಚಳಿ ಕೂಡ ಇದೆ. ಇಲ್ಲಿ ಮರ ಎಲ್ಲ ನೋಡಿ ಯಾವ ರೀತಿ ಇದೆ ಅಂತ. ಎಸ್, ಕಣ್ಣು ಬಿಡೋಕ್ಕಾಗ್ತಿಲ್ಲ ಅಷ್ಟೊಂದು ಬಿಸಿಲಿದೆ. ಆದರೆ ಕೆಳಗಡೆ ಹೋದರೆ ಸಿಕ್ಕಾಪಟ್ಟೆ ಚಳಿ. ನೋಡಿ ಅಲ್ಲಿ ಎಸ್ ಮೇಲ್ಗಡೆ ಐಸ್ ಇದೆ. ಇವಾಗ ಸೋಲಾಂಗ್ ವ್ಯಾಲಿ ಹೋಗ್ತಾ ಇದ್ದೀವಿ. ಡ್ರೆಸ್ ಎಲ್ಲ ರೆಂಟಿಗೆ ಸಿಗತ್ತೆ ಇಲ್ಲಿ. ಡ್ರೆಸ್ ತಗೊಂಡಿದ್ದೀವಿ, ಹಾಗೆ ಶೂಸ್ ಸಾಕ್ಸ್ ಎಲ್ಲ ನಾವು ಪರ್ಚೇಸ್ ಕೂಡ ಮಾಡ್ಬೋದು. ಇವಾಗ ಮಾಡಿದ್ದೀವಿ, ರೆಡಿ ಕೂಡ ಆಗಿದ್ದೀವಿ. ಇವಾಗ ದಾರಿ ಮಧ್ಯದಲ್ಲಿ ಇದ್ದೀವಿ, ಆಮೇಲೆ ಅಲ್ಲಿ ಹೋದ್ಮೇಲೆ ನಾನು ನಿಮಗೆ ಸಿಗ್ತೀನಿ. ಫುಲ್ ಆದಷ್ಟು ಶೂಟ್ ಮಾಡಿ ನಿಮಗೆ ತೋರಿಸ್ತೀನಿ. ಇವಾಗ ಸೋಲಾಂಗ್ ವ್ಯಾಲಿ ಬಂದಿದ್ದೀವಿ. ಇಷ್ಟೊತ್ತು ಕುದುರೆಯಲ್ಲಿ ಬಂದ್ವಿ, ಒಂದು 2 ಕಿಲೋಮೀಟರ್ಸ್ ಆಗುತ್ತೆ ಕೆಳಗಡೆಯಿಂದ ಮೇಲೆ ತನಕ ಬರೋದಕ್ಕೋಸ್ಕರ. ಕೆಳಗಡೆಯಿಂದ ಮೇಲೆ ಬರೋದಕ್ಕೆ 2 ಕಿಲೋಮೀಟರ್ ಆಗುತ್ತೆ. ಹಾಗಾಗಿ ಕುದುರೆಯಲ್ಲಿ ಬಂದ್ವಿ, ನಡ್ಕೊಂಡು ಕೂಡ ಬರ್ಬೋದು. ಬಟ್ ನಿಮಗೆ ಮೇಲ್ಗಡೆ ಹೋದ್ಮೇಲೆ ಆಟ ಆಡೋಕ್ಕೆ ಅಷ್ಟೊಂದು ಎನರ್ಜಿ ಇಲ್ಲ ಅಂತಾದರೆ ನೀವು ಕುದುರೆಯಲ್ಲಿ ಬರ್ಬೋದು, ಇಲ್ಲ ಅಂತಂದರೆ ಬೈಕಲ್ಲಿ ಕೂಡ ಬರ್ಬೋದು. ನಾವು ಕುದುರೆಯಲ್ಲಿ ಬಂದ್ವಿ. ಓಕೆ, ನಿಮಗೂ ತೋರಿಸ್ತೀನಿ. ಇವಾಗ ನೋಡಿ ಫುಲ್ ಎಲ್ಲ ಐಸ್ ಇದೆ. ಈಗ ನಾವು ಇವಾಗ ಇಲ್ಲ ಹೋಗ್ತಾ ಇದ್ದೀವಿ, ಆದಷ್ಟು ಶೂಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಎಸ್ ನೋಡಿ, ಇನ್ನು ಮೇಲ್ಗಡೆ ಇದೆ ಅಲ್ವಾ, ಅದು ಬೈಕು. ಅದರಲ್ಲಿ 2 ಮೆಂಬರ್ಸ್ ಹೋಗಬಹುದು, ಬಟ್ 3,000-4,000 ಹೇಳ್ತಾರೆ. ಹಾಗಾಗಿ ನಾವು ಅದಕ್ಕೆ ಹೋಗಿಲ್ಲ. ಕುದುರೆ ಮೇಲೆ ಬಂದ್ವಿ, ತುಂಬ ಚೆನ್ನಾಗಿತ್ತು ರೈಡಿಂಗು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನ್ಯಾಸ್ ಕನ್ನಡ ವ್ಲಾಗ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಾವು ಒಂದು 6 ತಿಂಗಳ ಹಿಂದೆ ಮನಾಲಿ ಟ್ರಿಪ್ ಹೋಗಿದ್ವಿ. ನಿಮಗೂ ಕೂಡ ಗೊತ್ತಿರುತ್ತೆ ನಾನು ಫಸ್ಟ್ ಫ್ಲೈಟ್ ಜರ್ನಿ ಎಲ್ಲ ಅಂತ ವ್ಲಾಗನ್ನು ಅಪ್ಲೋಡ್ ಮಾಡಿದ್ದೆ. ಅದಾದ ನಂತರ ನಾವು ಊರಿಗೆ ಹೋದ್ವಿ, ಕ್ಲಿಪ್ಸ್ ಎಲ್ಲ ಇಲ್ಲಿ ಬೆಂಗಳೂರಲ್ಲೇ ಇತ್ತು, ಕಂಪ್ಯೂಟರ್ಗೆ ಹಾಕೋಗಿದ್ವಿ. ಸೊ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಅದರ ಕೆಲವೊಂದು ಕ್ಲಿಪ್ಸನ್ನು ನಾನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಫುಲ್ಲೆಲ್ಲ ಶೇರ್ ಮಾಡ್ತಾ ಇಲ್ಲ, ಕೆಲವೊಂದು ಸಣ್ಣ ಸಣ್ಣ ಕ್ಲಿಪ್ಸನ್ನು ನಮ್ಮ ಟ್ರಿಪ್ದು ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನಾವು ಸೋಲಾಂಗ್ ವ್ಯಾಲಿಗೆ ಹೋಗಿದ್ದೀವಿ. ಅಲ್ಲಿ ಸಿಕ್ಕಾಪಟ್ಟೆ ಐಸ್ ಇದೆ, ಐಸ್ ಗುಡ್ಡಕ್ಕೇ ಆಟ ಆಡೋಕ್ಕೆ ಅಂತ ಬಂದಿದ್ದೀವಿ. ಇವಾಗ ಒಂದು 2 ಗಂಟೆ ಆಗ್ತಾ ಇದೆ. ಈ ಟೈಮಲ್ಲಿ ಸ್ವಲ್ಪ ಕರಗ್ತಾ ಇದೆ ಐಸ್ ಎಲ್ಲ, ಕರಗಿಬಿಟ್ಟು ನೀರು ಕೂಡ ಬೀಳ್ತಾ ಇದೆ. ಆದರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನೀವು ಕೂಡ ಕೆಲವೊಂದಷ್ಟು ಕ್ಲಿಪ್ಸನ್ನು ನೋಡ್ಕೊಂಬರಲಿ ಅಂತ ನಾನು ಇಲ್ಲಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಹಾಗೆಯೇ ಎಲ್ಲವನ್ನು ನಾನು ಮೊಬೈಲ್ನಲ್ಲಿ ಶೂಟ್ ಮಾಡಿಲ್ಲ, ಕೆಲವೊಂದಷ್ಟನ್ನು ಕ್ಯಾಮ್ರಾದಲ್ಲಿ ಕೂಡ ಶೂಟ್ ಮಾಡಿದ್ದೀನಿ, ಹಾಗಾಗಿ ಅಪ್ಲೋಡ್ ಮಾಡೋಕ್ಕೆ ಆಗ್ತಾ ಇಲ್ಲ. ಓಕೆ, ನೀವು ಕೂಡ ನೋಡಿ ಎಂಜಾಯ್ ಮಾಡಿ. ಸ್ನೋ, ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬೀಳ್ತಾ ಇದೆ, ಮೇಲ್ಗಡೆಯಿಂದ ನೀರಾಗಿ ಬೀಳ್ತಾ ಇದೆ ನೋಡಿ, ಇಲ್ಲೆಲ್ಲ ಬೀಳ್ತಾ ಇದೆ. ಇಲ್ಲಿ ನೋಡಿ ಎಲ್ಲ ರಶ್ಯಕ್ಕೆ ಇಟ್ಟಿದ್ದಾರೆ. ಎಸ್, ಇಲ್ಲೊಂದು ದೇವಸ್ಥಾನ ಇದೆ. ಅಲ್ಲಿ ಗುಡ್ಡ, ಯಾರಾದರೂ ಇದೇ ಮೊದಲನೇ ಬಾರಿ ನನ್ನ ಚಾನೆಲನ್ನು ನೋಡ್ತಾ ಇದ್ದರೆ ಅಥವಾ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ, ಕೆಳಗಡೆ ಕಾಣೋ ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ. ಇದರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಕೂಡ ನೀವು
ಪಡೀಬೋದು. ನಾನು ಯಾವಾಗೆಲ್ಲ ವಿಡಿಯೋ ಅಪ್ಲೋಡ್ ಮಾಡ್ತೀನೋ ತಕ್ಷಣ ನಿಮಗೆ ಈ ವಿಡಿಯೋಸ್ಗಳೆಲ್ಲ ಬಂದು ತಲುಪತ್ತೆ. ಓಕೆ, ಇವಾಗ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇಲ್ಲಿ ಸಿಕ್ಕಾಪಟ್ಟೆ ಆಟ ಆಡಿದ್ವಿ, ಎಲ್ಲಿ ನೋಡಿದ್ರು ಸ್ನೋ ಇತ್ತು. ಹಾಗೆ ತುಂಬ ಬಿಸಿಲು ಬಂದ ಮೇಲೆ ಸ್ವಲ್ಪ ಸ್ವಲ್ಪ ಕರಗಿ ಮೇಲಿಂದ ನೀರಾಗಿ ಬೀಳ್ತಾ ಇತ್ತು, ಆದರೂ ಕೂಡ ಪೂರ್ತಿ ಎಲ್ಲ ಕರಗಿಲ್ಲ, ಸ್ವಲ್ಪ ಸ್ವಲ್ಪ ಬೀಳ್ತಾ ಇತ್ತು ಅಷ್ಟೇ. ಅವಾಗಲೇ ತೋರಿಸಿದ್ದಲ್ವ ಮಳೆ ಥರ ಹನಿ ಹನಿಯಾಗಿ ಬೀಳ್ತಾ ಇದೆ ಅಂತ. ಇಲ್ಲೆಲ್ಲ ಮೆಟ್ಲೆಲ್ಲ ಇದೆ ಮೇಲೆ ಹತ್ತೋಗೋದಕ್ಕೆ, ಆದರೆ ಸ್ನೋ ಬಿದ್ದಿರೋದ್ರಿಂದ ಅದು ಯಾವುದು ಕೂಡ ಕಾಣಿಸ್ತಾ ಇಲ್ಲ. ಹಾಗೆ ಜಾರ್ಕೊಂಡು ಹೋಗಬೇಕು. ಈ ರೀತಿ ಒಂದು ಸಪೋರ್ಟ್ಗೆ ಏನಾದ್ರು ಹಿಡ್ಕೊಂಡು ಕೋಲ್ ಥರ ಹೋಗಬೇಕು, ಅಲ್ವೇ ಒಬ್ಬರು ಹೋಗ್ತಾ ಇದ್ದಾರೆ ನೋಡಿ, ಆ ಥರ ಹೋಗಬೇಕು. ನನಗಂತೂ ಇಲ್ಲಿ ಆಟ ಆಡೋದೇ ಒಂದು ಕೆಲಸ ಆಗಿಬಿಟ್ಟಿತ್ತು. ಈ ರೀತಿ ಐಸ್ ತೊಗೊಳ್ಳೋದು, ಮೇಲೆ ಆಡ್ಸೋದು, ಆಮೇಲೆ ನೋಡಿದ್ರೆ ಕೈಯೆಲ್ಲ ಒಂಥರ ಮರಗಟ್ಟದ ಥರ ಆಗ್ತಾ ಇತ್ತು. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ. ಇನ್ನೂ ತುಂಬ ಕ್ಲಿಪ್ಸನ್ನೆಲ್ಲ ನಾನು ರೆಕಾರ್ಡ್ ಮಾಡಿದ್ದೀನಿ, ಬಟ್ ಎಲ್ಲವನ್ನು ಕೂಡ ಶೇರ್ ಮಾಡ್ತಾ ಇಲ್ಲ. ಕೆಲವೊಂದಷ್ಟು ನೀವು ಕೂಡ ನೋಡಲಿ ಅಂತ ಇಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ನೋಡ್ತಾ ಇರ್ಬೋದು ವಾತಾವರಣ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಬಟ್ ನಾವು ಹೋಗಿ ಬಂದು ಒಂದೇ ವಾರಕ್ಕೆ ಅಲ್ಲಿ ಲಾಕ್ಡೌನ್ ಆಯಿತು. ಅದರ ನಂತರ ನಮ್ಮ ಕಡೆ ಕೂಡ ಲಾಕ್ಡೌನ್ ಆಯಿತು ಬಿಡಿ, ಆದರೆ ನಾವು ಹೋದಾಗಂತೂ ಏನೂ ಇರಲಿಲ್ಲ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಜೋ ಫಾಲ್ಸ್ ಅಲ್ಲ ಬಟ್ ಫಾಲ್ಸ್ ಹಿಮ ಕರ್ಗೆ ಬರ್ತಾ ಇರೋದು ನೀರು ಹಸರಾತವ ನನಗೆ ಆ ಎರಡು ಸಂಜೆ ನಾವು ಇವಾಗ ಪ್ಯಾರಾಗ್ಲೈಡಿಂಗ್ ಮಾಡೋದಕ್ಕೆ ಬಂದಿದ್ದೀವಿ ನೋಡಿ. ಪ್ಯಾರಾಗ್ಲೈಡಿಂಗ್ ಮಾಡಬೇಕು ಅಂತ ಬಂದಿದ್ದೀವಿ, ನೋಡೋಣ ಏನಾಗುತ್ತೆ ಅಂತ. ಇದು ಫಸ್ಟ್ ಎಕ್ಸ್ಪೀರಿಯೆನ್ಸು, ಸ್ವಲ್ಪ ಭಯ ಇದೆ, ನೋಡಬೇಕು ಹೇಗಾಗತ್ತೆ ಅಂತ ನೋಡೋಣ. ಅದನ್ನು ಕೂಡ ಶೂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಆದರೆ ಶೂಟ್ ಮಾಡ್ತೀನಿ. ಓಕೆ ಸ್ನೇಹಿತರೆ, ನಾನು ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹೇಗೆ ಅನಿಸ್ತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಪ್ಯಾರಾಗ್ಲೈಡಿಂಗ್ ಎಕ್ಸ್ಪೀರಿಯೆನ್ಸನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಥ್ಯಾಂಕ್ಸ್ ಫಾರ್ ವಾಚಿಂಗ್.